ಬದುಕಿರುವಾಗಲೇ ಓರ್ವ ವ್ಯಕ್ತಿಯ ಹೆಸರನ್ನ ಒಂದು ರಸ್ತೆಗೆ ಅಥವಾ ವೃತ್ತಕ್ಕೆ ಇಡ್ತಾರೆ ಅಂದ್ರೆ ಅದು ಆ ವ್ಯಕ್ತಿಯ ಸಾಧನೆಗೆ ಹಿಡಿದ ಕನ್ನಡಿ ಅಂತಾನೆ ಹೇಳ್ಬೋದು. ಮಧ್ಯಮ ವೇಗದ ಬೌಲರ್ ಆಗಿ ಕ್ರಿಕೆಟ್ ಜಗತ್ತು ಪ್ರವೇಶಿಸಿ ತಮ್ಮ ಗೂಗ್ಲಿ ಕ್ರಿಕೆಟ್ನಿಂದಲೇ ಜಗತ್ ಪ್ರಸಿದ್ಧರಾದ ಅಪ್ಪಟ ಕನ್ನಡಿಗ ಲೆಗ್ ಸ್ಪಿನ್ನರ್ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆಗೆ ಅನಿಲ್ ಕುಂಬ್ಳೆ ಅವರೇ ಸಾಟಿ. ಎಸ್, ಒಂದು ಟೆಸ್ಟ್ ಇನ್ನಿಂಗ್ಸ್ನಲ್ಲಿ ಎಲ್ಲಾ 10 ವಿಕೆಟ್ಗಳನ್ನು ಪಡೆದ ವಿಶ್ವದ ಇಬ್ಬರೇ ಬೌಲರ್ಗಳ ಪೈಕಿ ಅನಿಲ್ ಕುಂಬ್ಳೆ ಸಹ ಒಬ್ಬರು. ಇವರ ಈ ವಿಶ್ವ ದಾಖಲೆ ನೆನಪಿಗಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ MG ರಸ್ತೆಯ ಸರ್ಕಲ್ಗೆ ಅನಿಲ್ ಕುಂಬ್ಳೆ ವೃತ್ತ ಅಂತ ಹೆಸರಿಡಲಾಗಿದೆ. ಸಾವಿರದ 1990 ಟೆಸ್ಟ್ ಕ್ರಿಕೆಟಿಗೆ ಕಾಲಿಟ್ಟು ಒಟ್ಟು 530 ಟೆಸ್ಟ್ ವಿಕೆಟ್ಗಳನ್ನು ಪಡೆದಿರುವ ಅನಿಲ್ ಕುಂಬ್ಳೆ ಕ್ಲೀನ್ ಬೋಲ್ಡ್ ಆಗಿದ್ದು ಮಾತ್ರ ಮೊದಲ ಮದುವೆಯಿಂದ ಘಾಸಿಗೊಂಡಿದ್ದ ಚೇತನಾ ರಾಮತೀರ್ಥ ಎಂಬ ಒಂದು ಮಗುವಿನ ತಾಯಿಗೆ. ಕ್ರಿಕೆಟ್ ಜಗತ್ತಲ್ಲಿ ತಮ್ಮ ವಿಶಿಷ್ಟ ಶೈಲಿಯಿಂದ ಸಾಕಷ್ಟು ಪ್ರಖ್ಯಾತಿ ಗಳಿಸಿರುವ ಲೆಗ್ ಸ್ಪಿನ್ ಮಾಂತ್ರಿಕ ಅನಿಲ್ ಕುಂಬ್ಳೆ ಸ್ಫುರಧ್ರೂಪಿಯೂ ಕೂಡ ಹೌದು. ಅಸಂಖ್ಯಾತ ಹುಡುಗಿಯರ ನಿದ್ದೆ ಕದ್ದಿದ್ದ ಅನಿಲ್ ಕುಂಬ್ಳೆ ಒಲವು ಮಾತ್ರ ಯಾವ ಮಾಡೆಲ್ಗಳ ಮೇಲಾಗಲಿ, ಸಿನಿಮಾ ನಟಿಯರ ಮೇಲಾಗಲಿ, ಕ್ರೀಡಾ ತಾರೆಯರ ಮೇಲಾಗಲಿ ಇರಲಿಲ್ಲ. ಬದಲಾಗಿ ಮೊದಲ ಮದುವೆಯಿಂದ ಸಾಕಷ್ಟು ನೊಂದಿದ್ದ ಒಂದು ಹೆಣ್ಣು ಮಗುವಿನ ತಾಯಿಯಾಗಿದ್ದ ಚೇತನ ರಾಮತೀರ್ಥ ಅವರಿಗಾಗಿ ಮಿಡಿದಿತ್ತು ಅವರ ಹೃದಯ. ಪ್ರೀತಿ ಕುರುಡು, ಅದು ಯಾವಾಗ ಬೇಕಾದರೂ ಯಾರ ಮೇಲೆ ಬೇಕಾದರೂ ಮೂಡಬಹುದು, ಅದಕ್ಕೆ ವಯಸ್ಸಿನ ಅಂತರ ಇಲ್ಲ. ಅಂತೆಯೇ ಚೇತನ ಅವರು ಅನಿಲ್ ಕುಂಬ್ಳೆಗಿಂತ 2 ವರ್ಷ ದೊಡ್ಡವರು, ವಿಚ್ಛೇದಿತರು, ಮೇಲಾಗಿ ಒಂದು ಮಗುವಿನ ತಾಯಿ. ತಾನೊಬ್ಬ ಸೆಲೆಬ್ರಿಟಿ, ವಿಚ್ಛೇದಿತ ಮಹಿಳೆಯನ್ನು ಮದುವೆಯಾದರೆ ಎಲ್ಲಿ ತಮ್ಮ ಇಮೇಜ್ಗೆ ಧಕ್ಕೆ ಬರುತ್ತೋ, ತನಗಿಂತ ದೊಡ್ಡವರಾದ ಮಹಿಳೆಯನ್ನು ಮದುವೆಯಾದರೆ ಸಮಾಜ ಒಪ್ಪುತ್ತೋ ಇಲ್ವೋ ಅಂತ ಯೋಚಿಸದೆ ಚೇತನರಿಗೆ ಹೊಸ ಬಾಳು ನೀಡಿದ ರಿಯಲ್ ಹೀರೋ ಅನಿಲ್ ಕುಂಬ್ಳೆ. ಚೇತನ ರಾಮತೀರ್ಥ ಅವರು 1986 ಕುಮಾರ್ ಜಾಗೀರ್ದಾರ್ ಎಂಬುವರನ್ನ ಮೈಸೂರಿನಲ್ಲಿ ಮದುವೆ ಆಗ್ತಾರೆ. 1994 ಇವರಿಗೆ ಒಂದು ಹೆಣ್ಣು ಮಗು ಜನಿಸುತ್ತೆ, ಅದಕ್ಕೆ ಆರುಣಿ ಅಂತ ಹೆಸರನ್ನ ಕೂಡ ಇಡ್ತಾರೆ. ಆದರೆ ಸಂಸಾರದಲ್ಲಿ ಸಾಕಷ್ಟು ಏರುಪೇರುಗಳಾಗಿ 12ನೇ ವರ್ಷಕ್ಕೆ ಆ ಮದುವೆ ಮುರಿದು ಬೀಳುತ್ತೆ. ಮೊದಲ ಮದುವೆಯಿಂದ ಸಾಕಷ್ಟು ನೊಂದಿದ್ದ ಚೇತನ ಅವರು ಬೆಂಗಳೂರಿನ ಟ್ರಾನ್ಸ್ ಓಷನ್ ಟ್ರಾವೆಲ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ, ಮಗಳೊಟ್ಟಿಗೆ ಜೀವನ ಸಾಗಿಸ್ತಿರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಚೇತನ ಅವರೊಂದಿಗೆ ಅನಿಲ್ ಕುಂಬ್ಳೆ ಪರಿಚಯವಾಗುತ್ತೆ. ಇವರ ಜೀವನದ ಬಗ್ಗೆ ಬೇರೊಬ್ಬರಿಂದ ಕೇಳಿ ತಿಳಿದಿದ್ದ ಅನಿಲ್ ಕುಂಬ್ಳೆ ಅವರು ಚೇತನರನ್ನು ಮದುವೆ ಆಗೋಕ್ಕೆ ನಿರ್ಧಾರ ಮಾಡ್ತಾರೆ. ಆದರೆ ಅನಿಲ್ ಕುಂಬ್ಳೆ ಅವರು ಮಾತ್ರ ತಮ್ಮ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬದಲಿಸೋದಿಲ್ಲ. ಚೇತನ ಅವರ ಗುಣ ತುಂಬಾ ಇಷ್ಟವಾಗಿದ್ದ ಕಾರಣ ಸತತ 2 ವರ್ಷಗಳ ಕಾಲ ಇವರಿಗಾಗಿ ಕಾದು ಒಪ್ಪಿಸಿ ಮದುವೆ ಆಗ್ತಾರೆ. ಇತ್ತ ಚೇತನರ ಮೊದಲ ಪತಿ ಕುಮಾರ್ ಜಾಗೀರ್ದಾರ್ ಚೇತನ 2ನೇ ಮದುವೆಯಾಗಿ ವಿದೇಶಗಳಿಗೆ ಹೋಗ್ತಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಮಗುವನ್ನ ತಮಗೆ ಕೊಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರ್ತಾರೆ. ಇದಕ್ಕೆ ಒಪ್ಪಿದ ಹೈಕೋರ್ಟ್ ಅಪ್ಪ ಕುಮಾರ್ಗೆ ಮಗುವನ್ನ ಒಪ್ಪಿಸಿ ವಾರಾಂತ್ಯದಲ್ಲಿ ತಾಯಿ ಮಗುವನ್ನ ಭೇಟಿ ಮಾಡಬಹುದು ಅಂತ ಆದೇಶಿಸುತ್ತೆ. ಆದರೆ ಮಗಳಿಗಾಗಿ ಸಾಕಷ್ಟು ಕಷ್ಟಪಟ್ಟಿದ್ದ ಚೇತನ ಮಗುವನ್ನ ಬಿಟ್ಟುಕೊಡೋಕೆ ಸುತಾರಾಂ ರೆಡಿ ಇರಲಿಲ್ಲ. ಮಗಳಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಚೇತನ ಹೋರಾಟಕ್ಕೆ ಸಪೋರ್ಟ್ ಆಗಿ ಅನಿಲ್ ಕುಂಬ್ಳೆ ಅವರು ನಿಲ್ತಾರೆ. ಸತತ 3-4 ವರ್ಷ ಕೋರ್ಟಿಗೆ ಅಲೆದಾಡಿ ಕೊನೆಗೂ ಮಗಳನ್ನ ತಮ್ಮ ಬಳಿ ಉಳಿಸಿಕೊಳ್ತಾರೆ ಚೇತನ. ಇದೀಗ ಆ ಮಗಳಿಗೆ 27 ವರ್ಷ. ಅನಿಲ್ ಕುಂಬ್ಳೆ ಮತ್ತು ಚೇತನಗೆ ಮಯಾಸ್ ಮತ್ತು ಸ್ವಾಸ್ತಿ ಎಂಬ ಮತ್ತಿಬ್ಬರು ಮಕ್ಕಳಾಗ್ತಾರೆ. ಆರುಣಿಯನ್ನ ಸ್ವಂತ ಮಗಳಾಗೆ ಕಂಡ ಅನಿಲ್ ಕುಂಬ್ಳೆ ಮಾತ್ರ ಎಲ್ಲೇ ಹೋದರೂ ತಮಗೆ 3 ಮಕ್ಕಳು ಅಂತಾನೆ ಹೇಳ್ಕೊಂಡಿರ್ತಾರೆ. ಇವರ ಈ ಸುಂದರ ಕುಟುಂಬದ ಮೇಲೆ ಯಾವ ಕೆಟ್ಟ ಕಣ್ಣು ಕೂಡ ಬೀಳ್ದಿರಲಿ, ಯಾವಾಗಲೂ ಇವರು ಹೀಗೆ ಖುಷಿಯಾಗಿರಲಿ, ಏನಂತೀರಿ? ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.